ಮರಳು ಮಾಧವ ಮರಳು, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರು ಬಂದು ಎನಗೆ ಬೆಸಕೊಂಬಲ್ಲಿ ಮನವಿಲ್ಲ. ನೀವು ಯಾವಾಗಲೂ ನಿಮ್ಮ ಸೀರಿಯಲ್ಗಳಲ್ಲಿ ಒಳ್ಳೊಳ್ಳೆ ಕವನಗಳನ್ನ ಆಮೇಲೆ ವಚನಗಳನ್ನ ಇದನ್ನೆಲ್ಲ ಕೋಟ್ ಮಾಡಿದ್ದೀರ ನೀವು. ಎಸ್ಪೆಷಲಿ ಯಾವ ಸೀರಿಯಲ್ ಅನ್ನು ಮರ್ತೋ ಇದೆ, ಬಟ್ ಅಡಿಗಿರ್ದು ಒಂದು ಹೇಳ್ತೀರ, ಗೋಳ ಗಾಜು ಜಗ್ಗ ನೋಡೋದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ್ಮ ಅಂತ. ಬಾಕ್ಸ್ ಆಫೀಸಲ್ಲಿ ಹಿಟ್ ಆಯ್ತು, ಚೆನ್ನಾಗಾಯ್ತು. ಅದು ಎಂಟು ವಾರ ಫುಲ್ ನಡೀತು, ಅದು ಚೆನ್ನಾಗಾಯ್ತು. ಅದು ತ್ರಿವೇಣಿದು ಆಗಲಿಲ್ಲ ಅಷ್ಟೇ, ಇಲ್ಲಿ ಪುಟ್ಟಣ್ಣ ಥಿಯೇಟರ್ ಅಂತ ಇತ್ತು, ಅದರಲ್ಲಿ ಎಂಟು ಅವರು ದುಡ್ಡು ಚೆನ್ನಾಗಿ ಬಂತು. ಅವ್ರಿಗೆ ಪ್ರತಿ ದಿವಸನೂ ಸೋಲ್ತಾ ಇದ್ದೆ, ಆ ಪ್ರತಿ ದಿವಸನೂ ಗೆಲ್ತಾ ಇದ್ದೆ, ಹಾಗಾಗಿ ಇಂಥದ್ದು ಅಂತ ಇಲ್ಲ. ಯೋಚನೆ ಮಾಡಿಲ್ಲ ಇನ್ನು, ಅದೇ ನೆಕ್ಸ್ಟ್ ಸೀರಿಯಲ್ ಯೋಚನೆ ಮಾಡಿಲ್ಲ ಇನ್ನು. ಹೆಸರುಗಳನ್ನ ಹೆಂಗಿಡ್ತೀರಾ ನೀವು ಕ್ಯಾರೆಕ್ಟರ್ಸ್ಗೆ ಅಂತ? ಮಾಧವಿ ಪಟೇಲ್, ವಿದ್ಯಾ, ಮಂದಾಕಿನಿ, ನಚಿಕೇತ. ಪ್ರತಿಯೊಬ್ಬ ಮನುಷ್ಯನು ಪಾಸ್ಟಲ್ಲಿ ಜೀವಿಸ್ತಾ ಇರ್ತಾನೆ. ಎಸ್ಪೆಷಲಿ ಸೀರಿಯಲ್ ನೋಡೋರು ತಮ್ಮ ನೆನಪುಗಳಲ್ಲಿ ಜೀವಿಸ್ತಾ ಇರ್ತಾರೆ. ಮಧ್ಯೆ ಇರುವಂಥ ನಿಶ್ಶಬ್ದ, ಆ ನಿಶ್ಶಬ್ದವೇ ಶಾಶ್ವತ ಅಂತ ತಿಳ್ಕೊಳ್ಳುವಂಥ ಇದು ಬರಬೇಕು ಮನಸ್ಸು. ಚಪ್ಪಾಳೆ ಜಾಸ್ತಿ ಆಗ್ತಾ ಆಗ್ತಾ ಇಲ್ಲ, ನನ್ನ ಚಪ್ಪಾಳೆಯ ಸಂಗೀತಕ್ಕೆ ತಲೆ ದೂಗ್ತಾ ಇದ್ರೆ ನೀನು ಅಹಂಕಾರಿ ಆಗ್ತೀಯ ಆ ಥರದ. ಬಟ್ ನಂಗೊಂದು ಒಳ್ಳೆ ಲೈನ್ ಬಂತು ಹೇಳ, ಕಲಾವಿದರಿಗೆ ಚಪ್ಪಾಳೆಯೇ ಮುಲಾಮು. ಚಪ್ಪಾಳೆ ಮುಲಾಮು, ಹೊಸ ಕಲಾವಿದರು ಚಪ್ಪಾಳೆ ಮುಲಾಮು. ದೊಡ್ಡ ಕಲಾವಿದರ ಆಗ್ತಾ ಆಗ್ತಾ ಚಪ್ಪಾಳೆಯನ್ನ ಮರೆದು ಶಬ್ದ ಮಾತ್ರ ಕೇಳಿಸ್ಕೊಳ್ತಾರೆ, ಅದ್ರ ಮಧ್ಯದ ನಿಶಬ್ದ ಕೇಳಿಸ್ಕೊಳ್ಳಲ್ಲ. ಎರಡು ಚಪ್ಪಾಳೆ ಮಧ್ಯೆ ಒಂದು ನಿಶಬ್ದ ಇರುತ್ತೆ ನೋಡು, ಅದು ಸತ್ಯ, ಜೀವನದ ಸತ್ಯ. ಆ ಸತ್ಯವನ್ನು ನೀನು ಅರ್ಥ ಮಾಡ್ಕೊಂಡ್ಬಿಟ್ಟಾಗ ಬದುಕು ನಿನಗೆ ಸಹನೀಯವಾಗುತ್ತೆ, ಒಳ್ಳೇದಾಗುತ್ತೆ. ನಂಗೆ ಇದಕ್ಕೆ ಇವ್ರು ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ಅಂದ್ರೆ, ನಾವು ಏನು ಸಹಜ ಅಂತ ನೋಡ್ತೀವೋ ಅದರಲ್ಲಿ ಇನ್ನೊಂದು ಅಸಹಜವಾದಂತಹ ಸತ್ಯ ಜೀವನವನ್ನ ಬಹಳ ಸೂಕ್ಷ್ಮವಾಗಿ ಕಂಡು ಹಿಡಿತಾರೆ. ಮೇ ಬಿ ದಟ್ಸ್ ವೈ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ತುಂಬ ಕಷ್ಟಗಳ ಬಗ್ಗೆ ಮಾತಾಡಿದ್ರು. ಒಂದು ಸೆಗ್ಮೆಂಟ್ ಇದೆ ಸರ್, ಏನಂದ್ರೆ ಲೈಫ್ ಇಷ್ಟೇನೆ ಅಂತ. ಸೊ ಲೈಫ್ ಇಷ್ಟೇನಲ್ಲಿ ಒಂದು ಸ್ವಲ್ಪ ನಿಮ್ಮ ಕಷ್ಟದ ದಿನಗಳ ಬಗ್ಗೆ ಮಾತಾಡೋಣ ಅಂತ. ಲೈಫ್ ಇಷ್ಟೇ ಗುರು. ಕಷ್ಟದ ದಿನಗಳು ನಮ್ಮ ಸುಖದ ದಿನಗಳನ್ನ ಡಿಸೈಡ್ ಮಾಡತ್ತೆ ಅಂತ ತುಂಬಾ ಜನ ಹಿರಿಯರು ಹೇಳಿದ್ದಾರೆ. ಈ ದಿವಸ ಸೀತಾರಾಮ್ ಅವ್ರ ಜೊತೆಗೆ ಮಾತಾಡ್ಬೇಕಾದ್ರೆ ನನಗೆ ಅದೇ ಅನ್ಸಿದ್ದು. ಮಾಯಾ ಮೃಗ ಅನ್ನೋದು ಒಂದು ವಿಡಂಬನೆ ಬೇಸಿಕಲಿ ಟೈಟಲ್. ನನಗೆ ಸಿಗದೇ ಇರೋ ಒಂದು ಸುಖಗಳು ಸಕ್ಸಸ್ಸು ಅದು ಏನಿದೆ ಅದು ಆ ಒಂದು ವಿಡಂಬನೆ ಅನ್ನೋದನ್ನ ಟೈಟಲಲ್ಲಿ ಅವ್ರು ಕಂಡ್ಕೊಂಡ್ರು. ಬಟ್ ಆ ಸೀರಿಯಲ್ಲು ಅವ್ರು ಎಷ್ಟೋ ಕಷ್ಟಗಳನ್ನ ಮಾಗಿಸ್ತು, ಸಕ್ಸಸ್ಫುಲ್ ಆಗಿ ಮಾಡ್ತು. ನಿಮ್ಮ ಕಷ್ಟದ ದಿನಗಳು ಹೇಳ್ಬೇಕು ಅಂದ್ರೆ ನೀವು ಹೇಳಿದ್ರೆ, ನಂಗೆ ಚಪ್ಪಲಿ ಹಾಕೊಳ್ಳೋದು ದುಡ್ಡಿರಲಿಲ್ಲ, ಸರಿಯಾಗಿ ಪ್ಯಾಂಟ್ ಹಾಕೋತಾ ಇರಲಿಲ್ಲ ನಾವು, ತುಂಬಾ ಕಷ್ಟದಲ್ಲಿ ಬೆಳೆದು ಬಂದಿದ್ದು ನಾವು ಅಂತ, ತಳಗೋರ ದೊಡ್ಡಬಳ್ಳಾಪುರ ಆ ಕಡೆ ಎಲ್ಲ. ಲೇ, ಆ ಕಾಲದಲ್ಲಿ ದುಡ್ಡು ಇರ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಅವತ್ತೆಲ್ಲರಿಗೂ ಅದು ಇದರಲ್ಲಿ ಚಪ್ಪಲಿ ಅವಶ್ಯಕತೆ ಇಲ್ಲ ಅಂತ ಇತ್ತು. ಇದರಲ್ಲಿ ಸಿಟಿದ್ರೆ ಅದು ಅವಶ್ಯಕತೆ ಅಂತ ಇರ್ತದೆ. ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟಾಗ ನಮಗೆ ಒಂದು ಇದಾಗ್ತಾ ಇತ್ತು. ಆದರೆ ಅಷ್ಟು ದುಡ್ಡು ತಂದೆ ತಾಯಿಯವ್ರು ಕೊಡ್ತಲೂ ಇರಲಿಲ್ಲ, ಅವ್ರ ಕೈಯಲ್ಲಿ ಆಗ್ತಲೂ ಇರಲಿಲ್ಲ ಅನ್ಸುತ್ತೆ. ಆ ಥರ ನಾನು ಕಷ್ಟದ ದಿನಗಳಿಂದ ಸುಖದ ದಿನಗಳು ಇದು ಮಾಡಲ್ಲ, ಸುಖದ ದಿನಗಳು ಡಿಸೈಡ್ ಆಗೋದು ನಮ್ಮ ಕಷ್ಟ ದಿನಗಳಿಂದ ಅಂತ ನಾನು ಹೇಳೋದು. ನಾಟ್ ವೈಸ್ ವರ್ಸ. ನೀನು ತುಂಬ ಕಷ್ಟಪಟ್ಟಿದ್ದ ನೆನಪು ನೀನು ಸುಖದ ದಿನಕ್ಕೆ ಬಂದಾಗ ಆ ಕಷ್ಟದ ದಿನಪ ನೆನಪು ನಿನಗೆ ನೆಮ್ಮದಿ ಕೊಡುತ್ತೆ, ಯಾಕೆಂದರೆ ಅಷ್ಟು ಕಷ್ಟವನ್ನು ದಾಟಿ ಬಂದೆ ನಾನು ಅಂತ. ಆ ದಾಟಿ ಬರೋ ಕ್ರಿಯೆ ಇದೆಯಲ್ಲ, ಅದು ನಿನ್ನ ಆರ್ಟ್ ಅಂತ. ಆಮೇಲೆ ತೃಪ್ತಿ ಅನ್ನೋದೆಲ್ಲ ಬೆಳೆಸ್ಕೋತೀವಲ್ವ ನಾವು? ತೃಪ್ತಿ ಬೆಳೆಸ್ಕೊಳ್ತಾರೆ, ಬೆಳೆಸ್ಕೊಳ್ಳಲ್ಲ ಎರಡೂ. ತೃಪ್ತಿ ಕೆಲವ್ರು ಬೆಳೆಸ್ಕೊಳ್ತಾರೆ, ಕೆಲವ್ರು ಬೆಳೆಸ್ಕೊಳ್ಳಲ್ಲ. ಆ ತೃಪ್ತಿ ಬೆಳೆಸ್ಕೊಳ್ಳದೆ ಇರೋದು ಎರಡು ರೀತಿಲಿ ಬೆಳೆಸ್ಕೋಬಹುದು. ನನ್ನ ಕಷ್ಟಗಳೆಲ್ಲ ಹೇಳಿದೆ, ಇನ್ನೂ ಅಲ್ಲೊಂದು ಗಂಟು ಇದ್ದುಬಿಟ್ಟಿದೆ, ಅದು
ಕ್ಯಾಶ್ ಇನ್ ಕ್ಯಾಶ್ ಆಗಬೇಕು ದುಡ್ಡಿನ ವಿಚಾರದಲ್ಲೆಲ್ಲ, ಮನ್ನಣೆಯಲ್ಲಿ ನನಗೆ ಬೇಕೋ ಸಿಗೋ ತೃಪ್ತಿನಲ್ಲಿ ಎಲ್ಲನೂ. ಇನ್ನು ಬೇಕಾದಷ್ಟು ಉಳಿದ್ಬಿಟ್ಟಿದೆ ನಂದು, ಬೇಕಾದಷ್ಟು 108 ಉಳಿದಿದೆ, ಇಷ್ಟೇ ಇಷ್ಟ ಆಗೋದಿರೋದು ನನ್ನ ಕೈಯಲ್ಲಿ ಅಂತ. ಹಾಗಾಗಿ ತೃಪ್ತಿ ಇಲ್ಲ, ಆದರೆ ಅವೆಲ್ಲ ಇದೆ ಇನ್ನು. ಅದನ್ನು ಮಾಡೋಷ್ಟು ಬೆಟ್ಟದಿಂದ ಆ ಕಡೆ ಇಳಿತಾ ಇದ್ದೀನಿ, ದಾರಿ ಇಲ್ಲ ಇನ್ನು. ಹಾಗಾಗಿ ಅದು ತೃಪ್ತಿ ಕೊಡಲ್ಲ, ನನ್ನ ಸ್ವಲ್ಪ ಅತೃಪ್ತಿಯನ್ನೇ ಕೊಡುತ್ತೆ. ನೀವು ಮತ್ತು ನಿಮ್ಮ ತಂದೆ ಬಹಳ ಒಂದು ಸ್ಪೆಷಲ್ ಬಾಂಡಿಂಗನ್ನು ಶೇರ್ ಮಾಡಿಕೊಂಡಿದ್ರಿ. ಆಮೇಲೆ ಅವ್ರು ತೀರ್ ಹೋದ ನಂತರ ನನಗೆ ನಮ್ಮ ತಂದೆ ಹೋದಾಗ ನಾನೇನು ನಿಮಗೆ ಹೇಳಿದ್ನೋ ಆ ಒಂದು ಸಿಚುಯೇಷನಲ್ಲಿ ನೀವು ಹೇಳಿದ್ರಿ, ನೋಡಪ್ಪ ನನಗೂ ನಮ್ಮ ತಂದೆಗೂ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅಂತ ಹೇಳಿದ್ರಿ. ಏನು ಆ ಬಾಂಡಿಂಗು ಕೇಳ್ಬೋದಾ? ಅವರು ನನಗೆ ನಾಟಕ ಮತ್ತು ಸಾಹಿತ್ಯ ಇದಕ್ಕೆ ಬಂದಲ್ಲ, ಮನೇಲಿ ಕುಮಾರವ್ಯಾಸ ಭಾರತ ಅವರು ಚೆನ್ನಾಗಿ ಹೇಳ್ತಾ ಇದ್ರು. ಕುಮಾರವ್ಯಾಸ ಭಾರತದಲ್ಲಿ ಒಂದು ಇದು ಮರಳು ಮಾಧವ ಮರಳು, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರು ಬಂದು ಎನಗೆ ಬೆಸಕೊಂಬಲ್ಲಿ ಮನವಿಲ್ಲ. ಕೃಷ್ಣ ಬಂದು ಕರ್ಣನ ಕೇಳ್ತಾನೆ, ನೀನು ಬಂದು ಪಾಂಡವರ ಕಡೆ ಸೇರು, ನೀನು ಅವರ ದೊಡ್ಡ ಅಣ್ಣ. ಮರಳು ಮಾಧವ ಮರಳು ಹುಚ್ಚುವುದು, ಮರಳು ಮಾಧವ ಮರಳು, ಮಹಿಯ ರಾಜ್ಯದ ಸಿಲಿಗೆ ಸೋಲುವನಲ್ಲ, ನನಗೆ ಯಾವುದೋ ಇದು ಸಿಗುತ್ತೆ. ಕೌಂತೆಯರು ಸುಯೋಧನರು ಬಂದು ಎನಗೆ ಬೆಸಕೊಂಬಲ್ಲಿ ಮನವಿಲ್ಲ, ಹಗೆವರ ಶಿರಗಳ ತರಿದಪ್ಪಿಸುವ ನೆಂಬಿ ಭರದೊಳಿರ್ದ ಕೌರವೇಂದ್ರನ ಕೊಂದೆ ನೀನೆಂದ. ಕೌರವೇಂದ್ರ ಇವನಿಗೆ ಸಾಕಿರ್ತಾನೆ, ಹಗೆವರ ಶಿರಗಳಿಂದ ತರಿದಪ್ಪಿಸ್ತಾನೆ ಅಂತ, ಅವನಿಂದ ತಮ್ಮಂದ್ರು ಅಂತ ಅವನು ಹೇಳ್ಬಿಡ್ತಾನೆ ಕೃಷ್ಣ ಬಂದು. ಹಗೆವರ ಶಿರಗಳ ತರಿದಪ್ಪಿಸುವ ನೆಂಬಿ ಭರದೊಳಿರ್ದ ಕೌರವೇಂದ್ರನ ಕೊಂದೆ ನೀನೆಂದ ಅಂತ ನಮ್ಮ ತಂದೆ ಹೇಳುವಾಗ ಪಾಪ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡೋದು. ಅದು ನನಗೆ ಇಟ್ ವಾಸ್ ದಿ ಗ್ರೇಟೆಸ್ಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ವಿಚ್ ವಾಸ್ ನಾಟ್ ಆನ್ ಥಿಯೇಟರ್. ಆ ಥರದ ಒಂದು ಬದುಕಿನ ಥಿಯೇಟರ್ನಲ್ಲಿ ನೀನು ನಂಬಿ ಯಾರೋ ಒಂದು ಇದು ಮಾಡಿದಾಗ, ನೀನು ಆ ನಂಬಿಕೆಗೆ ಉಳಿಸ್ಕೊಳ್ಳಲ್ಲ ಅಂದಾಗ ಒಂದು ಎಂಥ ದುಃಖ ಬರುತ್ತೆ ಅಂದರೆ, ನಿನ್ನಂದ್ರೆ ನನ್ನನ್ನು ಸಾಕಿದವನು ಬೆಳೆಸ್ತವನು, ನನಗೆ ಆ ಥರದ ಒಂದು ಬಂದ್ವಿ. ಅವ್ರದನ್ನ ನೋಡೆ ನಾನು ಆಮೇಲೆ ಸಾಹಿತ್ಯ ಬರೆಯೋದು ಕಲಿತಿದ್ದು, ಕಥೆಗಳು ಬರೆದಿದ್ದು, ನಾಟಕ ಬರೆದಿದ್ದು, ಇದಾಗಿದ್ದು, ಡೈರೆಕ್ಟರ್ ಆಗಿದ್ದು ಎಲ್ಲ ನಮ್ಮ ತಂದೆಯಿಂದಾನೆ. ಆದರೆ ಅದನ್ನು ಯಾವುದನ್ನು ನೋಡೋಕ್ಕೂ ಅವರಿರಲಿಲ್ಲ. ಇಷ್ಟು ಚೆನ್ನಾಗಿ ಹೇಳಿದ್ರು. ನನಗೆ ನೀವು ಯಾವಾಗಲೂ ನಿಮ್ಮ ಸೀರಿಯಲ್ಗಳಲ್ಲಿ ಒಳ್ಳೊಳ್ಳೆ ಕವನಗಳನ್ನ ಆಮೇಲೆ ವಚನಗಳನ್ನ ಇದನ್ನೆಲ್ಲ ಕೋಟ್ ಮಾಡಿದ್ದೀರ ನೀವು. ಎಸ್ಪೆಷಲಿ ಯಾವ ಸೀರಿಯಲ್ ಅಂತ ಮರ್ತೋ ಇದೆ, ಬಟ್ ಅಡಿಗಿರ್ದು ಅಂತ ಹೇಳ್ತೀರ, ಗೋಳ ಗಾಜು ಜಗ್ಗ ನೋಡೋದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ್ಮ ಅಂತ, ಏನದು ಹೇಳ್ಬೋದ? ಗೋಳ ಗಾಜು ಜಗ್ಗ ನೋಡೋದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ್ಮ ಅಂದ. ಗೋಳ ಗಾಜು ಅಂದರೆ ಹಿಂದಿನ ಕಾಲದಲ್ಲಿ ಗಾಜು ತುಂಬ ಕಲರ್ ಕಲರ್ ಗೋಳ ಗಾಜು ಒಂದು ಲೈಟ್ ಮುಂದೆ ಸುತ್ತಾ ಇದ್ದಾಗ ಅದು ತುಂಬ ನಮಗೆಲ್ಲ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಗೋಳ ಗಾಜು ಜಗ್ಗ ನೋಡೋದು ಒಂದು ಸರ್ತಿ ಹೊಡೆದೋಗ್ಬಿಡುತ್ತೆ ಅಂದಿಷ್ಟು. ಗೋಳ ಗಾಜು ಜಗ್ಗ ನೋಡೋದು ನಗ್ನ ದೀಪ ಸಂಭ್ರಮ, ಅದಕ್ಕೇನು ಇಲ್ಲ ಈಗ ನಗ್ನ ದೀಪ, ಆದರೆ ಅದಕ್ಕೆ ಅದರದೇ ವ್ಯಾಲ್ಯೂ ಇದೆ. ಕೃಷ್ಣ ಬುದ್ಧ ಅಲ್ಲಮ್ಮ, ಕೃಷ್ಣ ಅಂದರೆ ಗೋಳಗಾಜು, ಎಲ್ಲ ಜಗತ್ತು ಪ್ರಪಂಚ ಸುಂದರವಾಗಿ ಎಲ್ಲ ಕಾಣುವಂಥದ್ದು. ಬುದ್ಧ ಯಾವುದೂ ಅಲ್ಲ ಅಂತ ಹೇಳಿದ್ನು, ಇದೆಲ್ಲ ನಿರಾಕರಿಸಬೇಕು ಅಂತ ಹೇಳಿದ್ನು. ಮೂರನೇದು ಅಲ್ಲಮ್ಮ, ಶೂನ್ಯ ಆ ಬದುಕು ಬೆಳಕು. ಹಾಗೆ ಗೋಳ ಗಾಜು ಜಗ್ಗ ನೋಡೆದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ್ಮ. ಕಿರಮ್ ನಗರಜ್ ಹೇಳ್ಕೊಟ್ಟಿದ್ದು ನನಗೆ. ಕಿರಮ್ ನಗರ ನನ್ನ ರೂಮ್ ಬಿಟ್ಟು, ನನಗೆ ತುಂಬ ದೊಡ್ಡವರು ಅವರು, ಆದರೆ ನಾನು ಪಿ ಯು ಸಿ ಓದ್ತಾಯಿದ್ದಾಗ ಅವರು ಲೆಕ್ಚರರ್ ಆಗಿದ್ದು, ಒಂದೇ ರೂಮಲ್ಲಿದ್ದು ಹಾಸ್ಟೆಲಲ್ಲಿ. ಅದು ಅವ್ರು ಹೇಳ್ತಾ ಇದ್ದು, ಅವರಿಂದ ನನಗೆ ಬಂದಿದ್ದು. ಅವ್ರದ್ದೊಂದು ಸಣ್ಣ ಇದು ನಿಮ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ಬೋದು, ನಾನು ಇದರಲ್ಲಿ ಎಲ್ಲ ಇದರಲ್ಲೂ ಕವನಗಳು ಅದು ಇದು ಮಾಡೋದು. ಮುಕ್ತಾದಲ್ಲಿ ಮಾಧವಿ ಪಟೇಲ್ ಮಾಳವಿಕಾ ಅದನ್ನು ಪಾತ್ರ ಮಾಡ್ತಾ ಇರ್ತಾರೆ. ಆಕೆ ತಂದೆಯನ್ನು ಕೊಂದಿದ್ದಾಳೆ ಅಂತ ಅವಳ ಮೇಲೆ ಆಪಾದನೆ. ತಂದೆ ಮಲ ತಂದೆ, ತಾಯಿ ಬೇರೆಯವರಿಂದ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವನು ಹೋಮ್ ಮಿನಿಸ್ಟ್ರು, ಇವಳು ಎಸ್ ಪಿ. ಅವನ ಮೇಲೆ ಏನೋ ಇದಿರುತ್ತೆ, ಕೋಪ ಇರುತ್ತೆ, ಅವನು ಸತ್ತೋಗ್ತಾನೆ, ಕೊಲೆ ಆಗ್ಬಿಡ್ತಾನೆ. ಇವಳು ಮೇಲೆ ಬರುತ್ತೆ, ಇವಳೇ ಕೂತಿದ್ದಾರೆ ಅಂತ ತಾಯಿನ ಸಾಕ್ಷಿ ಕರೀತಾರೆ ಮಗಳ ವಿರುದ್ಧ ಹೇಳೋದಕ್ಕೆ. ನಾನು ಯಾವಾಗಲೂ ಆವಾಗ ಒಂದು ಕವನದ ಸಾಲಿದ್ರೆ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಕಿರಮ್ ನಾಗರಾಜನ್ ಕೇಳ್ತಾ ಇದ್ದೆ. ಏ ನೋಡಪ್ಪ ಈ ಥರ ಇದೆ, ನನಗೊಂದು ಕವನದ ಸಾಲಿದಕ್ಕೆ ಸರಿಯಾಗಿ ಕೊಡು ಅಂತ. ನಾನು ಆವತ್ತು ಅಲ್ಲಿ ಕೋರ್ಟ್ ಸೆಟ್ ಹಾಕೋ ಸೆಟ್ಟಲ್ಲಿ ಹೋಗ್ಬಿಟ್ಟಿದ್ದೀವಿ, ಅವ್ರನ್ನ ಕರೆದಿದ್ದೀನಿ, ಇದಕ್ಕೆ ಕರೆದು ಇಲ್ಲೊಂದು ಕವನದ ಸಾಲಿದ್ರೆ ಚೆನ್ನಾಗಿ, ವಿದ್ಯಾಮೂರ್ತಿ ತಾಯಿ ರೋಲ್ ಮಾಡಿದ್ದು ಏನು ಕವನ ನನಗೆ ಬೇಗ ನಾಕೋರಲ್ಲ. ಕಿರಮ್ ನಾಗರಾಜಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಈ ಕಿರಮ್ ನಾಗರಾಜ ನನಗೆ ಯಾವಾಗಲೂ ಏನಾದರೂ ಹೇಳಿದ್ರೆ ತಕ್ಷಣ ಹೇಳ್ತಾ ಇದ್ದ, ಏನಯ್ಯ ಅಂದ. ಅವನು ಏನು ಮಾಡ್ತಾ ಇದ್ದ ಅಂದರೆ, ಆವಾಗ ನೀನು ಇದು ಹೆಗ್ಗೋಡಲ್ಲಿ
ಇದ್ರ ನೀನಾಸಂ ಇದರಲ್ಲಿ ಲೆಕ್ಚರ್ ಕೊಡ್ತಾ ಇದ್ದೆ ಜನಕ್ಕೆ, ನಾಟಕಗಳ ಬಗ್ಗೆ ಅಲ್ಲಿ ಶಿಬಿರ ಆಗುತ್ತೆ ಹೆಗ್ಗೋಡಲ್ಲಿ ಸಾಂಸ್ಕೃತಿಕ ಶಿಬಿರ. ಅದರಲ್ಲಿ ನನಗೆ ಗೊತ್ತಿಲ್ಲ ಅವ್ನು ಏನೋ ಮಾಡ್ತಾ ಇದ್ದಾನೆ, ಮನೇಲಿದ್ದಾನೆ ಅನ್ಕೊಂಡ್ರೆ ಅಲ್ಲಿದ್ದ. ಏನಯ್ಯ ನಾನು ಇವಾಗ ಇದಕ್ಕೆ ಕೊಡ್ತಾ ಇದ್ದೀನಿ, ಲೆಕ್ಚರ್ ಕೊಡ್ತಾ ಇದ್ದೀನಿ, ಭಾಷಣ ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿದ್ದೇನು, ಇಡು ಫೋನು ಅಂದ. ಇಲ್ಲಪ್ಪ ನಮಗೆ ಇದಾಗಿತ್ತು, ಒಂದು ಪದ್ಯ ಹೇಳಬೇಕಾಗಿತ್ತು ತಾಯಿ. ಪದ್ಯನಾ, ಏನು ಪದ್ಯ ಹೇಳಪ್ಪ ಅಂತ ಅಂದ. ಹಿಂಗೆ ತಾಯಿ ಒಬ್ಬಳು ಮಗಳ ವಿರುದ್ಧ ಸಾಕ್ಷಿ ಹೇಳಕ್ಕೆ ಬರ್ತಾಳೆ, ಅದಕ್ಕೊಂದು ಪದ್ಯ ಯಾವುದಾದ್ರೂ ಸಾಲ ತಾಯಿ ಇದ್ದಿದ್ರೆ ಅಣ್ಣ ಇದನ್ನು ಇದು ಮಾಡ, ಒಂದು 5 ನಿಮಿಷ ಸಭಿಕರೇ, 2 ನಿಮಿಷ ಅಂದ್ಬಿಟ್ಟು ಅಲ್ಲಿಂದ ನನಗೆ ಅಲ್ಲಿ ಅವ್ರಿಗೆ ಸಭಿಕರಿಗೆ ಹೇಳಿಬಿಟ್ಟು, ಪಾತಾಳ ಕಂಡರೇನು ಆ ತಾಯಿ ಬಿಡುವಳೇನು, ಕಾಯವನು ಹೆತ್ತ ಕರಳು ಕಾಯುವಳು ಹಗಲು ಇರುಳು, ಪಾತಾಳ ಕಂಡರೇನು. ನಿನ್ನ ಬಿದ್ದು ನೆಲಕ್ಕೆ ಬಿದ್ದೋಗ್ಬಿಟ್ಟಿರ್ತೀಯ ನೆಲಕ್ಕೆ, ಅವಾಗ ತಾಯಿ ಬಿಡ್ತಾಳ, ಕಾಯ್ ಪಾತಾಳ ಕಂಡರೇನು ಆ ತಾಯಿ ಬಿಡುವಳೇನು, ಹೆತ್ತಾಳಲ್ಲ ಮೇಲೆ ಕಾಯವನು ಹೆತ್ತ ಕರಳು ಅಂದ್ರೆ ಈ ದೇಹವನ್ನ ಹೆತ್ತ ಕರಳು, ಕಾಯುವುದು ಹಗಲು ಇರುಳು ಕಾಯುವಳು ಹಗಲು ಇರುಳು, ಹಗಲು ಇರುಳು ಕಾಯ್ತಾಳ ತಾಯಿ. ಇನ್ನೊಂದು ಬರ್ಕೋ, ಇದು ಅಂಬಿಕಾತನದ ಅತ್ತ. ಇನ್ನೊಂದು ಬರ್ಕೋ, ಬರುವ ಬಾಗಿಲು ಮಣ್ಣು ಬಿಡುವ ಬಾಗಿಲು ಮಣ್ಣು, ಬರುವ ಬಾಗಿಲು ಮಣ್ಣು ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಯುವುದು ತಾಯ ಕಣ್ಣು. ಇಷ್ಟು ಹೇಳಿ ಸಾರಿ ಹೇಳ್ತಾ ಇದ್ದೆ ಅಂತ ಅವನು ಅಲ್ಲಿ ಇದನ್ನ ಮುಗಿಸ್ದ, ಭಾಷಣ ಮುಂದುವರ್ಸ್ದ. ನಾನಲ್ಲಿ ಇವ್ರಿಗೆ ಹೇಳ್ಕೊಟ್ಟೆ ಇದೇನುಗಳು, ದಟ್ ಈಸ್ ಒನ್ ಮೆಮೊರಬಲ್ ಥಿಂಗ್. ಬರುವ ಬಾಗಿಲು ಮಣ್ಣು ಅಂದ್ರೆ ಮಣ್ಣಿಂದ ಬರ್ತೀವಿ, ಹುಟ್ಟೋದು ಮಣ್ಣಿಂದಾನೆ. ಬಿಡುವ ಬಾಗಿಲು ಮಣ್ಣು, ಮಣ್ಣಿಗೆ ಹೋಗ್ತಿರ್ತೀವಿ. ನಡುವೆ ಕಾಯುವುದು ತಾಯಿ ಕಣ್ಣು, ನನಗೆ ಇದು ಮಾಡೋದು ತಾಯಿ ಕಣ್ಣು. ಫ್ಯಾಂಟಾಸ್ಟಿಕ್ ಕೇಸ್ ನರಸಿಂಹಸ್ವಾಮಿಗಳು, ಕೇಸ್ ಇದನ್ನ ಬರೆದಿದ್ದು ಕೇಸ್ ನರಸಿಂಹಸ್ವಾಮಿ. ನೋಡಿ ಈ ಫ್ಯೂಷನ್ ಆಫ್ ಫಿಕ್ಷನ್ ಪೊಯೆಟ್ರಿ ಇದೆಲ್ಲ ಕಾಣ್ಬೋದು ನಿಮ್ಮ ಸೀರಿಯಲ್ ಸಿನಿಮಾಗಳಲ್ಲಿ ಎಲ್ಲ. ನಂಗೆ ಇನ್ನೊಂದು ಹಾಡು ಯಾವ್ದು ಗೊತ್ತಾ, ತುಂಬಾ ಇಷ್ಟ, ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ, ಮತದಾನದಲ್ಲಿ ಬರೋದು. ಸೊ ಮತದಾನ ಅಂದಾಗ ನಂಗೆ ನಾಪಕಕ್ಕೆ ಬರೋದು ಏನು ಅಂದ್ರೆ ಅದ್ಭುತವಾದ ಸಿನಿಮಾ, ಬಟ್ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟೊಂದು ಹಿಟ್ ಆಗ್ಲಿಲ್ಲ ಅದು ಸಿನಿಮಾ. ನೋವಾಯ್ತಾ ನಿಮ್ಗೆ ಅವಾಗ? ಇಲ್ಲ ಸರ್, ಬಾಕ್ಸ್ ಆಫೀಸಲ್ಲಿ ಹಿಟ್ ಆಯ್ತು, ಚೆನ್ನಾಗಾಯ್ತು. ಅದು 8 ವಾರ ಫುಲ್ ನಡೀತು, ಅದು ಚೆನ್ನಾಗಾಯ್ತು. ಅದು ತ್ರಿವೇಣಿದು ಆಗಲಿಲ್ಲ ಅಷ್ಟೇ, ಇಲ್ಲಿ ಪುಟ್ಟಣ್ಣ ಥಿಯೇಟರ್ ಅಂತ ಇತ್ತು, ಅದರಲ್ಲಿ 8 ಅವರು ದುಡ್ಡು ಚೆನ್ನಾಗಿ ಬಂತು ಅವ್ರಿಗೆ. ಪ್ರೊಡ್ಯೂಸರ್ಸ್ ಬೇರೆ, ವಿಠಲ್ ಮೂರ್ತಿ ಅವರು ನಾರಾಯಣ ಗೌಡರು ಅಂತ, ಅದು ಅಷ್ಟು ಚೆನ್ನಾಗಾಗಲಿಲ್ಲ. ಅದು ಅವ್ರಿಗೆ ಒಂದು ನಾವು ಅವ್ರು ಖರ್ಚು ಮಾಡಿದ್ದು 2 ಅಷ್ಟು ಬಂತು, ಅವಾರ್ಡ್ ಬಂತು, ಎಲ್ಲ ಬಂತು, ಮತ್ತೆ ಅಂತಲ್ಲಿ ಏನು ತೊಂದರೆ ಆಗಿಲ್ಲ. ಆದರೆ ನನಗೆ ಸರ್ ಡೈರೆಕ್ಟರ್ ಇದು ಸಂತೋಷ ಕೊಡ್ತು. ಮಿಕ್ಕಿದ 2 ಸಿನಿಮಾ ನನಗೆ ಕಾಫಿ ತೋಟ, ಮೀರಾ ಮಾಧವರಾಗುವ ಕಾಫಿ ತೋಟ, ಎರಡೂ ಚೆನ್ನಾಗಿ ಮಾಡಿದೆ. ನನಗೆ ಒಂದು ಕಂಡಿರೋದು ಏನಂದ್ರೆ, ಅಂದ್ರೆ ನಿಮ್ಮ ಜೊತೆಗೆ ಮಾತಾಡ್ತಾ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ಸೋಲೋನ ನಿಮ್ ಹತ್ರ ಬಂದಾಗ ನೀವು ಡಬಲ್ ಫೈಟ್ ಮಾಡ್ತೀರಾ ನೀವು, ಅಂದ್ರೆ ಯು ವಾಂಟ್ ಗಿವ್ ಅಪ್ ಸೋ ಈಸಿಲಿ. ಹೌದು ಹೌದು, ಬಟ್ ಎಲ್ಲಾ ಮನುಷ್ಯನಿಗೂ ಸೋಲು ಅನ್ನೋದು ಅನುಭವಿಸ್ಲೇಬೇಕು. ನಿಮ್ ಪ್ರಕಾರ ನೀವು ಸೋತಿರೋದು ಯಾವಾಗ, ಅದರಿಂದ ಕಲ್ತ್ ಮೇಲ್ ಬಂದಿರೋದು ಯಾವಾಗ? ಪ್ರತಿ ದಿವಸನು ಸೋಲ್ತಾ ಇದ್ದೆ, ಆ ಪ್ರತಿ ದಿವಸನು ಗೆಲ್ತಾ ಇದ್ದೆ, ಹಾಗಾಗಿ ಇಂಥದ್ದು ಅಂತ ಇಲ್ಲ. ತುಂಬಾ ಸೋಲುಗಳಾಗಿದೆ, ಅವಮಾನಗಳಾಗಿದೆ, ಹಾಗಾಗಿ ಅದರಿಂದ ಎಲ್ಲ ಕಲ್ತಿರ್ತೀವಿ, ಅದನ್ನು ಬೇರೆ ಯಾವುದೋ ರೂಪದಲ್ಲಿ ಚದುರ್ತೀವಿ. ಇವಾಗ ನೀನು ಸೋತಿದ್ದೆ, ಇಲ್ಲೋದೆ ಅವ್ರು ನನಗೆ ಅವಮಾನ ಮಾಡಿದ್ರು, ಅಲ್ಲಿ ರಾಮನು ಇದ್ದ ಕೃಷ್ಣನು ಹೋದ ಅವನು ಅವರಿಗೆ ಅವಮಾನ ಮಾಡ್ದ, ಈ ಥರ ಬರೆದ್ರೆ ಅದು ಕಲೆ ಅಲ್ವೇ ಅಲ್ಲ, ಅದು ಬೇರೆ ಥರದಲ್ಲೇ ನಿನ್ನನ್ನು ತಗೋಬೇಕು. ಇಡೀ ಲೈಫಲ್ಲಿ ನಿನ್ನ ನಿಜವಾದ ಅವಮಾನ ಯಾವತ್ತಾಯಿತು, ಅದು ನಿನಗೆ ಏನು ಫೀಲಿಂಗ್ ಕೊಡ್ತು, ಅದು ಸಂಬಂಧಗಳಿಗೆ ಮತ್ತು ಅವತ್ತು ನಿನ್ನ ಕಥೆಗೆ ಪ್ಲಾಟ್ಗೆ ಅದನ್ನು ಒಗ್ಗಿಸ್ಕೋಬೇಕು. ಒಗ್ಗಿಸ್ಕೊಂಡಾಗ ಅದು ಇದು ನಿನ್ನ ನೇರವಾಗಿ ನಿನ್ನ ಅವಮಾನಗಳನ್ನ ನಿನ್ನೇನಿದೆಯೋ ಅದೆಲ್ಲ ಸ್ಟೇಜ್ ಮೇಲೆ ತಂದುಬಿಟ್ರೆ ಯೂಸ್ಲೆಸ್, ಕಥೆನಲ್ಲಾಗಲೇ ಅದು. ನೀನು ನೇರವಾಗಿ ತಂದರೆ ಅದಕ್ಕೆ ಕಲೆಯ ಮೌಲ್ಯ ಇರೋದಿಲ್ಲ, ಕಲೆನೇ ಕಥಿಸೋದು ಒಂದು, ಅದಂತೂ ರಾಕ್ ಥರ ಅಷ್ಟೇ, ಒಂದು ಬಂಡೆ ಅದು. ಆ ಬಂಡೆಯಲ್ಲಿ ನಿನ್ನ ಮೂರ್ತಿಯನ್ನು ನೀನೇ ಕಟ್ಕೋಬೇಕು, ಅದು ನಿನ್ನ ಆ ಅವಮಾನ ಬಂಡೆ, ನಿನ್ನ ಮೂರ್ತಿ ಇಲ್ಲಿ ನೀನೇನು ಬರಿತೀವೋ ಅದು ಅದನ್ನ ನೀನೇ ಕಟ್ಕೋಬೇಕು. ಲೈಫ್ ಇಷ್ಟೇ ಗುರು ಅಂತ ನಾವೇನು ಹೇಳಿದ್ವು ಅದನ್ನ ಹೇಳ್ಬಿಟ್ಟು ಬೊಂಬಾಡಾಗಿ ಮಾತಾಡಿದ್ರು, ಮನಮುಟ್ಟು ಆಗಿತ್ತು ಸಾಕಷ್ಟು ವಿಚಾರಗಳು. ಹಾಗೆ ಸೀತಾರಾಮ್ ಅವರ ಮಾತುಗಳಲ್ಲಿ ಒಂದು ಹಾಸ್ಯ ಇರುತ್ತೆ ಬಿಟ್ವೀನ್ ದಿ ಲೈನ್ಸ್, ಅದನ್ನ ಹುಡುಕಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ನಾನಂತೂ ಅವಾಗಲಿಂದ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಸರ್, ಮುಂದೆ ನಮ್ಮ ಜನರು ನಿಮಗೋಸ್ಕರ ಪ್ರಶ್ನೆ ಕೇಳಿದ್ದಾರೆ. ಫ್ಯಾಂಟಾಸ್ಟಿಕ್ ಸೆಗ್ಮೆಂಟ್, ನಾಟ್ ಮೈ ಕ್ವಶನ್ ಅಂದ್ರೆ ಇದು ನಂದಲ್ಲ ಪ್ರಶ್ನೆ, ಪಬ್ಲಿಕ್ ಪೂಜರೆ ಅಂತಾರಲ್ಲ ಹಂಗೆ. ನಾಟ್ ಮೈ ಕ್ವಶನ್ ಶುರು ಮಾಡ್ಬಿಡೋಣ.
Oh, yes. Let's start. Not my question. ಮೊದಲನೇ ಪ್ರಶ್ನೆ, ನಿಮ್ ನೆಕ್ಸ್ಟ್ ಸೀರಿಯಲ್ ಯಾವುದು? ಯೋಚನೆ ಮಾಡಿಲ್ಲ ಇನ್ನು. ಅದೇ ನೆಕ್ಸ್ಟ್ ಸೀರಿಯಲ್ ಯೋಚನೆ ಮಾಡಿಲ್ಲ ಇನ್ನು. ಮುಕ್ತ ಸೀರಿಯಲ್ನ ನೀವು ಕೋರ್ಟ್ ಕಚೇರಿ ಆಧಾರವಾಗಿ ಇಟ್ಕೊಂಡೇ ಶುರು ಮಾಡಿದ್ದ? ಇಲ್ಲ ಇಲ್ಲ ಇಲ್ಲ, ನಾನು ಎಲ್ಲದನ್ನು ಬಿಟ್ಬಿಡೋದಕ್ಕೆ ಏನೇನು ಕಾರಣ ಅನ್ನೋದಕ್ಕೋಸ್ಕರ ಶುರು ಮಾಡಿದೆ. ಅದರಲ್ಲಿ ಇವೆಲ್ಲ ಬಂತು. ಈ ಎಲ್ಲ ಸೀರಿಯಲ್ಗಳಲ್ಲೂ ಒಂದು ಪೊಲಿಟಿಕಲ್ ಡ್ರಾಮಾ ಅನ್ನೋದು ಇರುತ್ತೆ ನಿಮ್ಮಲ್ಲಿ, ಹೆಂಗೆ ನೀವು ಇಷ್ಟೊಂದು ಇನ್ಫ್ಲೂಯೆನ್ಸ್ ಆಗಿದ್ದೀರ? ನಾನು ಒಂದು ಕೆಲಸ ಮಾಡಿದೆ. ನಾನು ಊರಿಂದ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದೆ ಅಂತ ನಿಮ್ಗೆ ಹೇಳಿದೆ. ಗೌರಿಬಿದನೂರು ದೊಡ್ಡಬಳ್ಳಾಪುರಗಳಿಂದ ಬೆಂಗಳೂರಿಗೆ ಬಂದಾಗ ಇಲ್ಲಿ ಒಂದು ಆಗ ಒಂದು ಇದರ ಮನಸ್ಥಿತಿ ಇತ್ತು, ವ್ಯವಸ್ಥೆಯ ಬಗ್ಗೆ ಒಂದು ಇದು ಮಾಡುವಂಥದ್ದು. ಇಡೀ ಜಗತ್ತಲ್ಲ ಆ ಮನಸ್ಥಿತಿ ಇತ್ತು. ಇಟ್ ಇಸ್ ಎ ಗ್ಲೋಬಲ್ ಥಾಟ್, ಒಂದು ರೆಬೆಲ್ ಅಗೇನ್ಸ್ಟ್ ಸಿಸ್ಟಮ್ ಅನ್ನೋದು. ಆ ಸಿಸ್ಟಮ್ನ ಎಕ್ಸಾಮಿನ್ ದಿ ಸಿಸ್ಟಮ್, ಕ್ವಶನ್ ದಿ ಸಿಸ್ಟಮ್ ಅನ್ನೋದು. ಅದು ಪೊಲಿಟಿಕಲ್ ಆಗುತ್ತೆ ಸಿಸ್ಟಮ್. ಆವಾಗ ಆಮೇಲೆ ನಾನು ತುರ್ತು ಪರಿಸ್ಥಿತಿಯಲ್ಲಿ, ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ, ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡುವಂಥ ಒಂದು ಗುಂಪಲ್ಲಿ ನಾನಿದ್ದೆ. ಎಲ್ಲ ಮೇಷ್ಟ್ರುಗಳೆಲ್ಲ ಇದ್ದರು, ಇವರೆಲ್ಲ ಇದ್ದರು, ಲಂಕೇಶ್ ಅವರಿದ್ದರು, ಅನಂತಮೂರ್ತಿ ಅವರಿದ್ದರು, ಈ ಥರದ ಇದರಲ್ಲಿ. ಆಗ ಎಲ್ಲ ಇವರೆಲ್ಲ ಪಾಲಿಟಿಷಿಯನ್ಸ್ ಎಲ್ಲ ನನ್ನ ಇದಕ್ಕೆ ಬಂದರು, ಅಂದರೆ ಪರಿಚಯಕ್ಕೆ. ಎಂ ಪಿ ಪ್ರಕಾಶ್ ತುಂಬ ಸ್ನೇಹಿತರಾದರು, ಜೀವರಾಜ ಆಳ್ವ ಅಂತೂ ನನ್ನ ಜೀವದ ಗೆಳೆಯ ಆಗಿದ್ದರು. ಹಾಗೆ ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು, ಕುಮಾರಸ್ವಾಮಿಯವರು ಆವಾಗ ನನಗೆ ತುಂಬ ಚೆನ್ನಾಗಿ ಇದಾಗಿದ್ದರು. ಜಾಲಪ್ಪನವರು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೆಚ್ಚು ಪ್ರಭಾವಿಸಿದರು. ಅವರ ತಮಾಷೆ, ಅವರ ಇದು ಅದೇ ವಿಚಿತ್ರ, ಅವರೊಂಥರ ಇದು. ಅವರ ಆಡಳಿತದ ಮೇಲೆ ಅವ್ರಿಗಿದ್ದ ಪ್ರತಿಯೊಬ್ಬ ವೋಟರ್ನು, ಗೌರಿಬಿದನೂರು ಮತ್ತು ದೊಡ್ಡಬಳ್ಳಾ ಪ್ರತಿಯೊಬ್ಬ ವೋಟರ್ನು ಗುರುತಿಡಿದು ಮಾತಾಡಿಸ್ತಾ ಇದ್ರು ಅವರು. ಆ ಥರದ್ದು ನನಗೂ ಹೆಚ್ಚು ಜ್ಞಾಪಕ ಶಕ್ತಿ ಇದೆ ಆ ಥರದ್ದು ಇದರಲ್ಲಿ. ಆದರೆ ಜಾಲಪ್ಪನವರ ಮೆಮೊರಿ ಮಾತ್ರ ಅತ್ಯದ್ಭುತ. ಅವ್ರು ನನಗೆ ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತ ಹೇಳಿದ್ರು, ಅದನ್ನು ನಾನು ಹೇಳಲ್ಲ. ಆದರೆ ಹೇಗೆ ಜ್ಞಾಪಕ ಇಟ್ಕೋಬೋದು ಪ್ರತಿ ಮನುಷ್ಯ? ನಾನು 15 ವರ್ಷದಿಂದ ಯಾರೋ ಸಿಕ್ಕಿದ್ರೆ ಇವತ್ತು ನಿನ್ನ ಹೆಸರಿದ್ದು ಅಂತ ಹೇಳ್ತೀನಿ. ಒಂದು 10 ನಿಮಿಷ ಆದರೂ ಒಂದು ಹತ್ರ ಅವಾಗ ಮಾತಾಡಿರಬೇಕು. ಆ ಥರದ್ದೆಲ್ಲ ಅನೇಕ ಪಾಲಿಟಿಕ್ಸು ನನಗೆ, ಪೊಲಿಟಿಕಲ್ ಲೈಫು ಅದೊಂಥರ ತಮಾಷೆಯಾಗಿ ಕಾಣಿಸ್ತಾ ಇತ್ತು, ಅದೊಂಥರ ಫುಲ್ಫಿಲ್ಲಿಂಗ್ ಆಗಿ ಕಾಣಿಸ್ತಾ ಇತ್ತು, ಒಂಥರ ಅದು ಕರೆಕ್ಟ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಚುನಾವಣೆಗೂ ನಿಂತಿದ್ದೆ ನಾನು. ನಿಮಗೆ ನೀವು ಯಾವ್ದಾರು ಕೇಸ್ನ ರಿಯಲ್ ಆಗಿ ಹ್ಯಾಂಡಲ್ ಮಾಡಿದ್ದೀರಾ? ಮಾಡಿದ್ದೀನಿ, ಲಾಯರ್ ಆಗಿ. ಲಾಯರ್? ಓಕೆ. ಗೆದ್ದಿದ್ದೀರಾ? ಹೌದು. ಓಕೆ. ಮೊದಲನೇದೇ ಒಂದು ಸಣ್ಣ ಪಿಟಿ ಕೇಸ್, ತುಂಬ ಇಂಟ್ರೆಸ್ಟಿಂಗ್. ನಾನು ಫೇಸ್ಬುಕ್ಕಲ್ಲಿ ಬರೆದ್ಬಿಟ್ಟಿದ್ದೀನಿ ಅದನ್ನು, ಹೇಗೆ ಗೆದ್ದೆ ಅಂತ. ಒಂದು 1/2 ಗಂಟೆಯಲ್ಲಿ ಅದನ್ನು ಗೆದ್ದೆ ನಾನು ಅವತ್ತು. ಓಕೆ. ನಾನು ಹುಡುಗ ಆಗಿನ್ನು, 3ನೇ ದಿವಸ ಲಾಯರ್ ಆಗಿದ್ದವನು. ನೀವು ಮಾಡಿರೋಂಥ ಎಲ್ಲ ಸೀರಿಯಲ್ಗಳಲ್ಲೂ ನಿಮ್ಮ ಫೇವ್ರೇಟ್ ಸೀರಿಯಲ್ ಯಾವುದು? ಅಲ್ಲಿ ನಾನು ಅನ್ನೋದು ಮೂರಿದ್ದೀನಿ. ನಾನು ನನ್ನ ಒಳಗಿನ ನಾನು, ನನಗೆ ಯಾವ್ದು ಅಳಿಸುತ್ತೋ ಅದು ನಂದು. ಮಧ್ಯದ ನಾನು, ಯಾವ್ದು ನಗಿಸುತ್ತೋ ಅದು ನಾನು. ಈ ಮೇಲಿನ ನಾನಿರುತ್ತಲ್ಲ, ಇನ್ನೊಬ್ರಿಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗುತ್ತಲ್ಲ ಅದು. ಹಾಗಾಗಿ ಇಲ್ಲಿ 3 ಸೀರಿಯಲ್ಗಳಿದೆ. ನನ್ನ ಇಷ್ಟ ಯಾವುದು ಅಂದ್ರೆ, ನಾನು ಅನ್ಕೊಂಡೆ ಈ ತರಾನೇ ಏನೋ ಉತ್ತರ ಬರುತ್ತೆ ಅಂತ. ನಿಮ್ ಫೇವ್ರೇಟ್ ಟೈಟಲ್ ಸಾಂಗ್ ಯಾವುದು? ನನ್ನ ಫೇವ್ರೇಟ್ ಟೈಟಲ್ ಸಾಂಗು ಮರಳಿ ಬಾ ಮನ್ವಂತರವೇ ಕಂಬನಿಗಳ ಬಳಿಗೆ. ಇವಾಗ ನಿಮ್ಗೆ ಸಿಕ್ಕಾಬಿಟ್ಟೆ ಕೋಪ ಅಂತಾನೂ ಗೊತ್ತು ನನಗೆ. ತುಂಬಾ ಜನ ಬಯಸ್ಕೊಂಡಿದ್ದಾರೆ, ನಿಮ್ಮ ಹತ್ರ ಬಯಸ್ಕೊಂಡ್ರೆ ಅದು ಆಶೀರ್ವಾದ ಅಂತಾನು ಹೇಳ್ತಾರೆ. ಕೋಪ ಬಂದಂಗೆ ಹಿಂಗೆ ಬೈತೀರಾ ನೀವು? ಏನಂತ ಜಾಸ್ತಿ ಬೈಯೋದು? ಮಣ್ಣು ತಿನ್ನುವಂತೀನಿ. ಏನಯ್ಯ ಇದು, ಏನಯ್ಯ ಇದು, ಹೀಗೆ ಮಾಡ್ತೀರಾ? ನಾನು ಅವ್ರನ್ನ ಬೈಯೋದೇ ಇಲ್ಲ. ನೋಡಿ, ಇವ್ರು ತಪ್ಪು ಮಾಡ್ತಾರೆ ಅಂತೀರಿ, ಯಾಕ್ರಿ ಇವ್ರನ್ನ ಕರ್ಕೊಂಬಂದ್ರಿ, ಗೊತ್ತಾಗೋದು ಬೇಡ ನಿಮಗೆ ಅಂತ ನಾನು. ಅವ್ರಿಗೇನಾದರೂ ಗೊತ್ತಾಗ್ತಾ ಇದೆಯೇನ್ರಿ? ಅವ್ನಿಗೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ನಿನಗೆ ಅರ್ಥ ಆಗ್ತಾ ಇದೆ ಅದಕ್ಕೆ ಕೇಳಿದ್ದೀರಿ, ಆಮೇಲೆ ಅವ್ನಿಗೆ ಹೇಳು ಅಂತ. ಅವರು ಏನೋ ಹೇಳ್ತಾರೆ, ಇವಾಗ ಏನು ಮಾಡಲಿ ಸರ್, ಮಣ್ಣು ಮಣ್ಣು ತಿನ್ನು, ಅರ್ಥ ಆಯ್ತಾ, ಮಣ್ಣು ತಿನ್ನು ಅಂತ. ನಿಮ್ಮ ಜೀವನದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಲೈಫ್ ಏನು? ಎಥಿಕಲ್ ಆಗಿರಬೇಕು ಅನ್ನೋದು. ಸಾರಿ, ಎಥಿಕಲ್, ಯು ಶುಡ್ ಬಿ ಎಥಿಕಲ್ ಇನ್ ಯುವರ್ ಲೈಫ್. ನಿನ್ನ ಕೈಯಲ್ಲಿ ಆದಷ್ಟು ನೀನು ಎಥಿಕಲ್ ತುಂಬ, ಒಂದು ಯಾರಿಗೂ ನೋವು ಮಾಡಬೇಡ, ಯಾರಿಗೂ ಇದು ಮಾಡಬೇಡ. ಇನ್ನೊಬ್ಬನ ಪಾಪ ಪಾಪ ಯಾವುದು ಅಂದ್ರೆ ಇನ್ನೊಬ್ಬರು ನೋವು ಮಾಡೋದು ಅಂತ. ನೀನು ಮೋಸ ಮಾಡೋದ್ರಿಂದ ಇನ್ನೊಬ್ರಿಗೆ ನೋವು ಮಾಡ್ಬೋದು, ಹೊಡೆಯೋದ್ರಿಂದ ನಿನ್ನೊಬ್ಬರಿಗೆ ನೋವು ಮಾಡ್ಬೋದು, ದ್ರೋಹ ಮಾಡೋದ್ರಿಂದ ಇನ್ನೊಬ್ರಿಗೆ ನೋವು ಮಾಡ್ಬೋದು. ಇವೆಲ್ಲವೂ ದ್ರೋಹಗಳೆಲ್ಲವೂ ನಮ್ಮನ್ನ ಬಾಧಿಸ್ತಾ ಇರುತ್ತೆ. ಅದ್ಯಾವುದು ಮಾಡದೆ ಇನ್ನೊಬ್ಬನಿಗೆ ಸಂತೋಷವಾಗುವಂಥ ಸಂಗತಿಗಳನ್ನು ಮಾಡಿದ್ರೆ ಅದು ಎಥಿಕಲ್ ಲಿವಿಂಗ್ ಅಂತ ಅಂತೀವಿ. ಅದು ನನ್ನ ಇದು.
ನಿಮಗೆ ಇಷ್ಟವಾದಂಥ ತಿಂಡಿ ಏನು? ಹಬ್ಬ ತುಂಬ ತಿಂಡಿಗಳಿದೆ, ಹೇಳಿದ್ರೆ ಮನೇಲಿ ಬೈತಾರೆ. ಪರವಾಗಿಲ್ಲ ಹೇಳಿ ಸರ್. ನನಗೆ ಉತ್ಸವಗೆ ಇಷ್ಟ, ಹಾಲ್ಬಾ ಇಷ್ಟ, ಆಮೇಲೆ ಈ ಥರದ್ದು ಅನೇಕ ಕೋಡ್ಬಳೆ ಇಷ್ಟ. ಏನು ನೂರಂಟಿದೆಯಪ್ಪ ನನಗೆ, ಏನೇನೋ ಹುಡ್ಕೊಂಡಿಲ್ಲ ಹೋಗ್ತಾ ಇರ್ತೀನಿ. ಎಮ್ ಟಿ ಆರ ಸಿ ಟಿ ಆರ? ಎಮ್ ಟಿ ಆರ್ಗಿಂತ ನನಗೆ ಗುಂಡಪ್ಪ ಹೋಟ್ಲು ಸ್ವೀಟ್ಗಳು ಭಾಳ ಇಷ್ಟ. ಓಕೆ ಓಕೆ. ನೀವು ಸೃಷ್ಟಿ ಮಾಡಿರ್ತಕ್ಕಂಥ ಕ್ಯಾರೆಕ್ಟರ್ಗಳಲ್ಲಿ ನಿಮ್ಮ ಫೇವರೇಟ್ ಯಾವುದು? ಹೇಳಕ್ಕಾಗಲ್ಲ, ನೂರಾರು ಮಕ್ಕಳು. ಒಂದು ಹೇಳಿ ಸರ್. ಮಾಧವಿ ಪಟೇಲ್. ನಿಮ್ಮ ಮಾತೃಭಾಷೆ ಯಾವುದು? ಮಾತೃಭಾಷೆ ಕನ್ನಡ ತೆಲುಗು ಎರಡು ಮಿಕ್ಸ್. ಅದು ಆ ಕಡೆ ಬಾರ್ಡರ್ ಇಂದ ಬರೋದ್ರಿಂದ ಕನ್ನಡ ತೆಲುಗು ಎರಡು ಮಿಕ್ಸ್. ಕನ್ನಡದಲ್ಲಿ ನಿಮ್ಮ ಫೇವರೇಟ್ ರೈಟರ್ ಯಾರು? ಭಾಳ ಕಷ್ಟದ ಪ್ರಶ್ನೆ. ಯಾವುದು, ಕಾವ್ಯಕ್ಕ, ಗದ್ಯಕ್ಕ, ಕಾದಂಬರಿಗ, ಹಳೆಯವರ, ಎಲ್ಲದಕ್ಕಿಂತ ಕುಮಾರವ್ಯಾಸ ನನಗೆ ಭಾಳ ಫೇವ್ರೇಟ್ ಅಂತೀನಿ. ಓಕೆ, ಸ್ವಲ್ಪ ಜನರೇಷನ್ ಚೇಂಜ್ ಆಗಿದೆ ಇವಾಗ. ಈ ವಾಟ್ಸಾಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಾಟ್ಸಪ್ ನನಗೆ ಅನುಕೂಲ. ವಾಟ್ಸಪ್ಪಲ್ಲಿ ಹೆಚ್ಚು ಸೆಕೆಂಡ್ ಹ್ಯಾಂಡ್ ಅಂತ ಅನ್ಸುತ್ತೆ ನನಗೆ. ಆಮೇಲೆ ಯಾವುದೋ ಒಂದು ಅವರ ಅಭಿಪ್ರಾಯ ಇದು, ಆದರೆ ಕನ್ವರ್ಸೇಷನ್ಗೆ ಅದು ಬೆಸ್ಟ್ ನನಗೆ. ಬಟ್ ತುಂಬ ಹಿಂಸೆ ಕೊಡತ್ತಲ್ವಾ? ನಾನು ಯಾವುದನ್ನು ಹೆಚ್ಚು ನೋಡಲ್ಲ. ವಾಟ್ಸಪ್ ಹೆಚ್ಚಿನ ಗ್ರೂಪ್ಗೆ ತುಂಬ ಜನ ನನ್ನ ನಂಬರ್ ತಿಳ್ಕೊಂಡು ವಾಟ್ಸಪ್ಪಲ್ಲಿ ಹಾಯ್ ಅನ್ನೋದು ತಿಂಡಿ ಆಯ್ತು ಅಥವಾ ಇದು ಅನ್ನೋದು ಬ್ಲಾಕ್ ಮಾಡಿಬಿಡ್ತೀನಿ. ಪಾಪ ಒಳ್ಳೆಯವರು, ಆದರೆ ಬ್ಲಾಕ್ ಮಾಡೋದಕ್ಕೆ ಇಷ್ಟ ಇರಲ್ಲ, ಬ್ಲಾಕ್ ಮಾಡ್ತೀನಿ. ಇವಾಗ ಎರಡು ದಶಕಗಳಿಂದ, ಆಲ್ಮೋಸ್ಟ್ ಮೂರನೇ ದಶಕ ಅಂತ ಹೇಳ್ಬೋದು, ನೀವು ಬರೀ ಟೆಲಿವಿಷನ್ನಲ್ಲೇ ತೊಡಗಿಸ್ಕೊಂಡಿದ್ದೀರ. ಪ್ರೈವೇಟೈಸೇಷನ್ ಆಫ್ ಟೆಲಿವಿಷನ್ ಇಂಡಸ್ಟ್ರಿ, ಡಿ ಡಿಯಿಂದ ಪ್ರೈವೇಟೈಸೇಷನ್ ಆಯ್ತಲ್ಲ, ಈ ಒಂದು ಎವಲ್ಯೂಷನ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸರ್, ನೋಡಿ, ದೂರದರ್ಶನದಲ್ಲಿ ತುಂಬ ಚೆನ್ನಾಗಿತ್ತು, ಎಲ್ಲರಿಗೂ ಸೇರಿದ್ದದು. ನಮ್ಮ ದೂರದರ್ಶನದಲ್ಲಿ ಬರ್ತಾ ಇತ್ತು ಅಂದರೆ, ಆ್ಯಂಡ್ ಅದು ಎಲ್ಲರಿಗೂ. ನಿಮ್ಮ ಮನೇಲಿ ಕೇಬಲ್ ಇಲ್ಲದೆ ಇದ್ದರೂ ಇವಾಗ ನೀವು ಇದನ್ನು ಹಾಕ್ಸ್ಕೊಳ್ತೀರಿ, ದುಡ್ಡು ಕೊಟ್ಟು ಪೇ ಚಾನಲ್ ಮಾಡ್ಕೊಳ್ತೀವಿ, ಅದಿಲ್ಲದೆ ಇದ್ದರೂ ನಿಮ್ಮ ಮನೆಗೆ ಬರ್ತಾ ಇತ್ತು. ಹಾಗಾಗಿ ಎಲ್ಲರಿಗೂ ಊಟವನ್ನು ಬಡಿಸುವಂಥ ತೇರಿನ ಸಮಾರಾಧನೆ ಅದು. ಇದು ನೀವು ಹೋಟ್ಲಲ್ಲಿ ದುಡ್ಡು ಕೊಟ್ಟು ಊಟ ಮಾಡುವಂಥ ಒಂದು ಇದು ಈ ಚಾನಲ್ಲು. ಹಾಗಾಗಿ ನನಗೆ ಚಾನಲ್ಗಳಲ್ಲಿ ಇವ್ರ ಜೊತೆ ಸಂಭಾಷಣೆ ಸುಲಭ ಇರುತ್ತೆ ಈಗಿನ ಚಾನಲ್ಗಳು. ಯಾಕೆಂದರೆ ನೀವು ನಂಬರ್ ಒನ್ ಆರ್ ನಂಬರ್ ಟೂ ನಂಬರ್ ತ್ರೀ ಆದ ತಕ್ಷಣ ನಿಮ್ಮ ಜೊತೆ ಹೆಚ್ಚು ಮಾತಾಡೋಕ್ಕೆ ಶುರು ಮಾಡ್ತಾರೆ. ದೂರದರ್ಶನ ಹಾಗೆ ಮಾಡ್ತಾ ಇರಲಿಲ್ಲ, ಯಾಕೆಂದರೆ ಅವ್ರಿಗೆ ನಾವು ನಂಬರ್ಸ್ ಹೆಚ್ಚು ಇದಿರ್ತಾ ಇರಲಿಲ್ಲ. ನೀವು ಮಾಡಿ ಅಂತ ಬಂದು ಕೇಳ್ತಾ ಇರಲಿಲ್ಲ, ಆದರೆ ಇವ್ರು ನಮ್ಮನ್ನು ಮಾಡಿ ಅಂತ ಬಂದು ಕೇಳ್ತಾರೆ. ಹಾಗಾಗಿ ನನಗೆ ಹೆಚ್ಚಿನ ಸಂತೋಷ ಇದು ಕೊಡುತ್ತೆ, ಆದರೆ ಅದು ಕೊಡಬೇಕಾಗಿತ್ತು ಅಂತ. ಅವರು ಹಾಗೆ ಮಾಡಬೇಕಾಗಿತ್ತು ಅಂತ. ಅವರು ಹಾಗೆ ಮಾಡಿದ್ರೆ ದೂರದರ್ಶನ ಇವತ್ತು ಎಲ್ಲ ಚಾನಲ್ಗಳ ಮುಂದೆ ಸ್ವಲ್ಪ ಮಂಕ ಕಾಣುತ್ತೆ. ಮುಂಚಿನ ಹಿತವಾಗಿರುತ್ತಲ್ವ, ಬರೋದು ಹಿತವಾಗಿರುತ್ತೆ. ಬರೋದ್ರಲ್ಲಿ ಅಬ್ಬರ ಇರಲ್ಲ, ಆರ್ಭಟ ಇರಲ್ಲ, ಏನೂ ಇರಲ್ಲ. ತುಂಬ ಒಂದು ಅಲ್ಲಿ ನ್ಯೂಸ್ ಅಂದರೆ ಅದನ್ನು ನೋಡ್ಬೇಕು ನಾನು. ನ್ಯೂಸ್ ಅಂದರೆ ಇವತ್ತಿನ ನ್ಯೂಸ್ ನಾನು ನೋಡೋದಿಲ್ಲ, ನೋಡೋದೇ ದೂರದರ್ಶನದಲ್ಲಿ ನ್ಯೂಸು. ಅದು ನೀವು ಹೇಳ್ತಾ ಇರೋದು ಹಿತವಾಗಿರೋದು. ಅದು ಹಿತವಾಗಿ ಇಲ್ಲದೆ ಇರೋದೇನು ಅಂದರೆ, ನೀವು ಅಲ್ಲಿ ಸೀರಿಯಲ್ ಯಾವುದಾದ್ರೂ ನೋಡಿದ್ದೀರಿ ಇತ್ತೀಚೆಗೆ? ನೀವು ಎಲ್ಲೂ ಬರಲ್ಲ. ಅಂದರೆ ನಮ್ಮ ಎಲ್ಲರ ಮನುಷ್ಯ ಮಿಡ್ಲ್ ಕ್ಲಾಸ್ ಮನೆಯ ಹೆಣ್ಣು ಮಕ್ಕಳ ಜೀವನದ ಒಂದು ಅವಿಭಾಜ್ಯ ಅಂಗ ಧಾರಾವಾಹಿಗಳನ್ನು ನೋಡೋದು. ಆ ಧಾರಾವಾಹಿಗಳಲ್ಲಿ ಬರ್ತಾ ಇಲ್ಲ, ಬರ್ತಾ ಇಲ್ಲ ಅಂದರೆ ಅವ್ರು ಅದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಇವ್ರ ಜೊತೆಲಿ ಕಾಂಪೀಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಇವ್ರ ಜೊತೆಲಿ. ಐ ಆಮ್ ಸಾರಿ ಅಬೌಟ್ ದಟ್. ಆನ್ ದಟ್ ನೋಟ್, ನಾಟ್ ಮೈ ಕ್ವೆಶ್ಚನ್ನ ಮುಗಿಸೋ ಸಮಯ, ಬಟ್ ಮುಂದೆ ಇಷ್ಟೊತ್ತು ಮಾತಾಡಿದ್ದೀವಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡೋಣ ಅಂತ. ರೆಡಿನಾ? ಒಂದು ಸ್ವಲ್ಪ ಜಾಸ್ತಿ, ಸ್ವಲ್ಪ ಜಾಸ್ತಿ, ಒಂದು ಸ್ವಲ್ಪ ಜಾಸ್ತಿ ಹರಟ ಹೊಡೆಯೋಣ ಅಂದ್ರೆ ಇಷ್ಟು ವಿಚಾರ ಇದೆ. ಬಟ್ ನನ್ನ ಫಸ್ಟ್ ಪ್ರಶ್ನೆ ನಾನು ಕೇಳೋದು ಏನು ಅಂದ್ರೆ, ಸರ್ ಈ ಹೆಸರುಗಳನ್ನ ಹೆಂಗಿಡ್ತೀರಾ ನೀವು ಕ್ಯಾರೆಕ್ಟರ್ಸ್ಗೆ ಅಂತ? ಮಾಧವಿ ಪಟೇಲ್, ವಿದ್ಯಾ, ಮಂದಾಕಿನಿ, ನಚಿಕೇತ, ಎಲ್ಲಿ ಇಡ್ತೀರಾ ಸರ್ ಇದೆಲ್ಲ ಹೆಸರುಗಳು ಅಂತ? ನಿಮ್ ಮನೇಲಿ ಆಗಿದ್ರೆ ಅದೇ ತರ ಯೋಚನೆ ಮಾಡಿಡ್ತಾ ಇದ್ರು ಅಂತ ನಾನು ಹೇಳೋದು. ನಿಮ್ಗೆ ವಿನಾಯಕ ಅಂತ ಹೇಗಿಟ್ರು, ಹಾಗೆ ನಾನು ವಿದ್ಯೆ ಇಟ್ಟೆ ಅಷ್ಟೇ. ಅಂದರೆ ಒಂದು ನಿಮಗೆ ಒಂದು ಸೀರಿಯಲ್ಗಳು ಮಾಡೋರ್ಗೂ ಒಂದು ವಿಚಾರ ನಾನು ಈ ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದನ್ನಾದರೂ ಮರಿಬಾರ್ದು ಒಂದು ಕ್ಯಾರೆಕ್ಟರ್ನ, ಸುರೇಶ್ ರಮೇಶ್ ಅಂತ ಇಟ್ಟರೆ ಮರಿಬಹುದು, ಯಾಕೆಂದರೆ ತುಂಬ ಜನ ಇರ್ತಾರೆ. ತುಂಬ ಜನ ಇಲ್ಲದೇ ಇರುವಂಥ ಒಂದು ಹೆಸರಾಗಬೇಕು. ಆಮೇಲೆ ನಾವು ಯಾಕೆ ಆಗಿದ್ರೆ ಇವತ್ತಿನ ಆಡಿಯನ್ಸ್ ಇವತ್ತಿನ ಹೆಸರುಗಳಿಡಲ್ಲ, ಅಡ್ವಾನ್ಸ್ಡ್ ಹೆಸರುಗಳಿಡಲ್ಲ? ಪ್ರತಿಯೊಬ್ಬ ಮನುಷ್ಯನೂ ಪಾಸ್ಟಲ್ಲಿ ಜೀವಿಸ್ತಾ ಇರ್ತಾನೆ. ಎಸ್ಪೆಷಲಿ ಸೀರಿಯಲ್ ನೋಡೋರು ತಮ್ಮ ನೆನಪುಗಳಲ್ಲಿ ಜೀವಿಸ್ತಾ ಇರ್ತಾರೆ. ಹೆಚ್ಚು ಅವ್ರಿಗೆ 8-10 ವರ್ಷದ ಹಿಂದೆ ಹೀಗಾಗಿದ್ದನ್ನು ನಾನು ತೋರಿಸಿದ್ರೆ ಅವ್ರಿಗೆ ಹೆಚ್ಚು ಇಷ್ಟಪಡ್ತಾರೆ. ಇವತ್ತು ಹೀಗಾಗ್ತದೆ ಅಂದರೆ
ಅಪ್ರಿಷಿಯೇಟ್ ಮಾಡ್ತಾರೆ, ಇಷ್ಟಪಡೋದು ಅದನ್ನು, ಹಿಂದೆ ಆಗಿದ್ದ ನೆನಪಿನಲ್ಲಾಗೋದನ್ನು. ಹಾಗಾಗಿ ನಾನು ಹೆಚ್ಚು ಹಿಂದಕ್ಕೆ ಹೋಗ್ತಾ ಇರ್ತೀನಿ, ಆ ಹಿಂದಿನ ಹೆಸರುಗಳು ಇಡ್ತಾ ಇರ್ತೀನಿ, ಇವತ್ತಿನ ಹೆಸರುಗಳು ನೀಡೋದಿಲ್ಲ. ಒಂದು ಆಮೇಲೆ ಈ ಊರ ಹೆಸರುಗಳು ಅಷ್ಟೇ, ಸಂಪಿಗೆ ಕಟ್ಟೆ, ಯಾಕೆ ಅಂದರೆ ರಿಜಿಸ್ಟರ್ ಆಗಿರಲಿ ಅಂತ. ಬೆಂಗಳೂರು ಅಂದರೆ ನನಗೆ ಇಲ್ಲಿ ಚೀಫ್ ಮಿನಿಸ್ಟರ್ ಅಂದರೆ ಇಲ್ಲಿ ನಾನಪ್ಪ ಅಂತ ಅಂತಾರೆ ಬೊಮ್ಮಾಯಿ ಅವರು. ಅಲ್ಲ ಸರ್ ಅಂತ ಹೇಳೋದಕ್ಕೆ ನಾನು ಇನ್ನೇನು ರಾಜಾನಂದ ಸ್ವಾಮಿ ಅಂತ ರುದ್ರಾಂಚಲದಲ್ಲಿ ಅಂತ ಹೇಳ್ತೀನಿ. ಆ ಥರ ಸಂಪಿಗೆ ಕಟ್ಟೆ ಅಂದರೆ ಹೆಸರು ರಿಜಿಸ್ಟರ್ ಆಗಿಬಿಡ್ತು ನೋಡಿ ಬೇಗ. ಅದಕ್ಕೊಂದು ಸುಂದರ ಸಂಪಿಗೆ, ನಿಮ್ಮ ಮರಕ್ಕೆ ಹೂವು ಅನಿಸುತ್ತೆ, ಅದರದೇ ಒಂದು ಕಟ್ಟೆ ಇದ್ದರೆ ನನಗೆ ಅದರ ಹೆಸರುಗಳು ಬೇಗ ಇದಾಗುತ್ತೆ. ಇತ್ತೀಚೆಗೆ ಕೋವಿಡ್ ಬಂದ್ಮೇಲೆ ಎಲ್ಲರ ಬದುಕು ಚೇಂಜ್ ಆಗೋಗಿದೆ, ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಸರ್, ಕೋವಿಡ್ ನಮ್ಗೆ ಅನೇಕ ಪಾಠಗಳನ್ನು ಕಲಿಸ್ತು. ಅಂದ್ರೆ ಮನುಷ್ಯ ಸ್ವತಂತ್ರ ಜೀವಿ, ಅವನ ಆಚೆ ಹೋಗ್ಬೇಕು, ಆಚೆ ಹೋಗಕ್ ಆಗ್ಲಿಲ್ಲ. ಜೊತೆಯಲ್ಲಿರೋ ಜೊತೆ ಮಾತಾಡ್ಬೇಕು, ಜೊತೆಯಲ್ಲಿರೋ ಜೊತೆ ಮಾತಾಡಕ್ ಆಗ್ಲಿಲ್ಲ. ಸಂಘಜೀವಿ ಸಂಘಜೀವಿ ಆಗ್ಲಿಲ್ಲ. ಅಂದ್ರೆ ನಿಮ್ಮನ್ನ ಒಂದು ಜೈಲಲ್ಲಿ ಇಟ್ರು, ಹಿಡಿತು ಕೋವಿಡ್. ಜೈಲಲ್ಲಿರೋದನ್ನ ಹೇಗೆ ಅಂತ ಕಲಿಸಿದ್ರು. ನಮ್ಮ ಸೋಷಿಯಲಿಸ್ಟ್ ಪಾರ್ಟಿನಲ್ಲಿ ಒಂದು ಇದಿತ್ತು, ಜೈಲ್ ಬರುವಂತ ಒಂದು ಕಾರ್ಯಕ್ರಮ ಇತ್ತು ಹಿಂದೆ. ಅಂದ್ರೆ ನಿನಗೆ ಅನುಭವ ಆಗಬೇಕಾದ್ರೆ, ಸ್ವಾತಂತ್ರ್ಯದ ಇದು ಅನುಭವ ಆಗಬೇಕಾದ್ರೆ ನೀನು ಜೈಲಲ್ಲಿದ್ದು ಒಂದು ದಿವಸ ಅವರು ಚಳುವಳಿ ಮಾಡು ಜೈಲಲ್ಲಿರು ಅಂತ. ಆ ಥರ ನಿಮಗೆ ಅನೇಕ ಪಾಠಗಳನ್ನು ಕಲಿಸುತ್ತೆ. ಒಂಟಿತನ, ಏಕಾಕಿತನ, ನೀವೊಬ್ಬರೇ ಇದ್ದಾಗ ನಿಮ್ಮ ಜೊತೆ ನೀವು ಸಂಭಾಷಿಸ್ಕೊಳ್ಳೋದು ಕಲ್ತೀರಿ. ನನ್ನ ಕಷ್ಟ ಏನು, ನನ್ನ ಸುಖ ಏನು, ನನಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಕೋವಿಡ್ ತುಂಬ ಸಹಾಯ ಮಾಡಿತು. ಯಾರಿಗೂ ಏನೋ ಆಗದೆ ಇದ್ದವ್ರ ಮನೇಲಿ ಹತ್ತಿರದವ್ರನ್ನ ಕಳೆದು ಬಿಡ್ತು. ಆಮೇಲೆ ಮಿತವಾಗಿ ಜೀವನ ಮಾಡೋದು ಕಲ್ತ್ರಿ. ನಿಮಗೆ ಹೆಚ್ಚು ಬೇಕಾಗಿಲ್ಲ ಅಂತ ಅನ್ನಿಸ್ದಾಗ ನಿಮಗೆ ಯಾಕೆ ಅಂದ್ರೆ ಖರ್ಚು ಮಾಡೋಕೆ ಮಾರ್ಕೆಟ್ಗಳಿರಲಿಲ್ಲ. ಇವತ್ತು ಮಾರ್ಕೆಟ್ ಹ್ಯಾಸ್ ಬಿಕಮ್ ದಿ ಎನಿಮಿ ಆಫ್ ಮ್ಯಾನ್. ನಿಮ್ಮ ಕನ್ಸ್ಯೂಮರ್ ಮಾರ್ಕೆಟ್ ಇದೆಯಲ್ಲ, ಎಲ್ಲಾನು ಕೊಂಡ್ಕೋಬೇಕು ಅಂತ ಹೋಗ್ತಾರೆ. ಅವತ್ತು ಕಾರ್ಗೆ ಪ್ರಯೋಜನ ಇರಲಿಲ್ಲ, ಕಾರಲ್ಲೆಲ್ಲೋ ಹೋಗಕ್ಕಾಗ್ತಿರಲಿಲ್ಲ. ಒಂದು ಒಳ್ಳೆ ಬಟ್ಟೆ, ನನ್ನ ಹತ್ರ ಒಳ್ಳಿದ ಬಟ್ಟೆ ಇಸ್ತ್ರಿ ಮಾಡಿಸಿದ ಬಟ್ಟೆ ಹಾಕ್ಕೊಂಡು 35 ದಿವಸ ಆಗಿತ್ತು ನಾನು ಎರಡನೇ ಸರ್ತಿ ಇದು ಮಾಡಿದಾಗ. ನಾನು ಇಸ್ತ್ರಿ ಬಟ್ಟೆ ಇಲ್ಲದೆ ಹೊರಡ್ತಾನೆ ಇರಲಿಲ್ಲ. ಹಾಗೆ ನಿಮ್ಮ ಎಲ್ಲ ಸುಖಗಳನ್ನು ಆಕರ್ಷಣೀಯ ಇದಿರುತ್ತಲ್ಲ, ಅದನ್ನು ಕರ್ಬ್ ಮಾಡೋದು ಕಲಿಸ್ತು. ನೀವು ಮಿತದಲ್ಲಿ ಜೀವನ ಮಾಡೋದು ಕಲಿಸ್ತು, ಅದೆಲ್ಲ ಕಲಿಸ್ತು, ದುಃಖವನ್ನು ಕಲಿಸ್ತು. ಇಷ್ಟೊತ್ತು ಹರಟೆ ಹೊಡೆದ್ವಿ, ನನಗೆ ನಿಜವಾಗ್ಲೂ ಟೈಮ್ ಹೋಗಿದ್ದು ಗೊತ್ತಾಗ್ಲಿಲ್ಲ. ಇನ್ನೂ ಹೆಚ್ಚು ಮಾತಾಡಬೇಕು ಅಂತ ಆಸೆ, ಬಟ್ ಬೇಕು ಅಂದಾಗ ನಿಲ್ಸಿದ್ರೆ ಅವಾಗ ಇನ್ನೂ ಅದಕ್ಕೆ ಅಂದ ಚಂದ ಬೆಲೆ ಎಲ್ಲ ಜಾಸ್ತಿ ಅಂತ ನನಗನ್ಸುತ್ತೆ. ನನ್ನ ಕಡೆ ಒಂದೆರಡು ಪ್ರಶ್ನೆಗಳಿದೆ. ಈಗಿನ ಕಾಲದ ಹುಡುಗರಿಗೆ, ಯುವಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಇಲ್ಲ, ಅವ್ರ ಬದುಕು ಅವ್ರು ಕಂಡ್ಕೊಳ್ತಾರೆ. ಅವ್ರದಕ್ಕೆ ಸೆನ್ಸಿಟಿವ್ ಆಗಿರ್ಬೇಕು. ಕಣ್ಣು ಎರಡು ಕಣ್ಣಿದೆ, ಒಂದು ಇಲ್ಲಿ ಕಣ್ಣು, ಒಂದು ಒಳಗಿನ ಕಣ್ಣು, ಎರಡನ್ನು ತೆಕ್ಕೊಂಡಿರ್ಬೇಕು. ಒಂದು ಇಲ್ಲಿ ಕಿವಿ ಇದೆ, ಇಲ್ಲಿ ಇನ್ನೊಂದು ಕಿವಿ ಇದೆ, ಎರಡನ್ನು ತೆಕ್ಕೊಂಡಿರ್ಬೇಕು. ಆಮೇಲೆ ಕಣ್ಣು ನಿನ್ನ ಹೃದಯ ಆರ್ದ್ರವಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರಬೇಕು, ನಗೋದಕ್ಕೂ ಅವಕಾಶ ಮಾಡಿಕೊಡ್ತಾ ಇರಬೇಕು. ಬದುಕಲ್ಲಿ ಎರಡನ್ನೂ ಇರುತ್ತೆ, ಎರಡನ್ನೂ ನೀವು ನೋಡಿ ಗುರುತಿಡಬೇಕು. ನಿಮ್ಮ ಕಣ್ಣಿಗೊಂದು ಎಕ್ಸ್ರೇ ಗುಣ ಇರಬೇಕು, MRI ಗುಣ ಇರಬೇಕು. ಒಳಗೆ ಅದರೊಳಗೆ ಏನಿದೆ ಅನ್ನೋದನ್ನು ನೀವು ಅಂದಾಜು ಮಾಡುವಂಥ ಶಕ್ತಿ ಬೆಳೆಸ್ಕೋಬೇಕು. ಅದು ಬರುತ್ತೆ, ಸಾಮಾನ್ಯವಾಗಿ ನೀವು ಶ್ರದ್ಧೆಯಿಂದ ಇದ್ರೆ ಬರುತ್ತೆ. ನಿಮಗೆ ಬದುಕು ಕಲಿಸಿರುವಂತಹ ಪಾಠಗಳೇನು? ಬೆರಗು ಅನ್ನೋದು ನೀವು ಕಳ್ಕೊಂಡ ದಿವಸ ನೀವು ಕ್ರಿಯಾಶೀಲರಾಗೋದು ಕಡಿಮೆ ಆಗ್ಬಿಡ್ತೀರಿ. ನೀವು ಬೆರಗು ಅಂದರೆ ಒಂದ್ರ ಬಗ್ಗೆ ಮೆಚ್ಚುಗೆ, ಒಂದು ಮುಗ್ಧವಾದ ಮೆಚ್ಚುಗೆ ಇರುತ್ತಲ್ಲ ಅದು. ವಿನಾಯಕ ಎಷ್ಟು ಚೆನ್ನಾಗಿ ಕೇಳ್ದ ಅಂತ ವಿನಾಯಕ, ಅವನೇನು ಬಿಡು ಚಿಕ್ಕವನು ಅಂತ ಅಂದಾಗ ನಿನ್ನ ಬೆರಗು ಕಳೆದೋಗಿರುತ್ತೆ, ಎಲ್ಲ ಕಳೆದೋಗ್ಬಿಟ್ಟಿರುತ್ತೆ. ಆ ವಿನಾಯಕನ ಪ್ರಶ್ನೆ ನೀನು ಒಳಗಿಂದ ಎಂಜಾಯ್ ಮಾಡೋದು ಕಲಿಬೇಕು. ಏನು ಪ್ರಶ್ನೆ ಕೇಳೋಕೆ ಬರಲಿಲ್ಲ, ಅವನ ಎಗೋನೆ ಇರುತ್ತಲ್ಲ ಅದನ್ನು ಒಳಗಿನಿಂದ ನೀನು ಆರ್ದ್ರವಾಗಿ ನೋಡೋದನ್ನು ಕಲಿಬೇಕು. ಅದೇ ಬೆರಗು. ಆ ಬೆರಗನ್ನು ಉಳಿಸ್ಕೊಂಡಿರೋವರೆಗೂ ಬದುಕು ಸುಂದರ. ವೆರಿ ನೈಸ್. ಸರಿ, ಇವಾಗ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ವಿನಾಯಕನ ಪ್ರಶ್ನೆಗಳು ಹೇಗಿತ್ತು, ಹೆಂಗಿತ್ತು, ಹರಟೆ ಹೊಡೆದಿರಿ ಇಷ್ಟೊತ್ತು? ತುಂಬ ಚೆನ್ನಾಗಿ ಕೇಳಿದೆ, ನನಗೆ ತುಂಬ ಕಂಫರ್ಟಬಲ್ ಆಗಿತ್ತು. ಒಂದು ಎರಡು ಪ್ರಶ್ನೆ ನಾನೇ ಬೇಡ ಇದು ಕೇಳಲ್ಲ ಅಂತ ನಾನು ಹೇಳಿದೆ. ಆ್ಯಂಡ್ ಯು ಹ್ಯಾವ್ ರಿಸರ್ಚ್ಡ್ ವೆಲ್, ನಾಟ್ ಓನ್ಲಿ ರಿಸರ್ಚ್ಡ್ ಯು ನೋ ಮಿ ವೆಲ್, ಅದು ನಿನಗೆ ಹೆಚ್ಚು ಇದಾಯಿತು. ನಾನು ಚೆನ್ನಾಗಿ ಇದು ಮಾಡಿದೆ. ನನಗೆ ಹೊಟ್ಟೆ ಕಿಚ್ಚಾಗೋದು ಏನಂದರೆ, ನೀನು ಇಷ್ಟು ಚೆನ್ನಾಗಿ ನನಗೆ ಹಿಂಗೆ ಕೂತ್ರಿಸಿದ್ರೆ ಜಾಸ್ತಿ ಪ್ರಶ್ನೆ ಕೇಳೋಕೆ ಆಗಲ್ಲ, ಆ ಥರ ಹೇಳ್ತೀನಿ. ಆಮೇಲೆ ನಿನ್ನ ಕಂಠ ತುಂಬ ಚೆನ್ನಾಗಿದೆ, ವಾಯ್ಸ್ ಟಿಂಬರ್ ಆಫ್ ದಿ ವಾಯ್ಸ್ ಅಂತಾರಲ್ಲ, ಟೆನರ್ ಆಫ್ ದಿ ವಾಯ್ಸ್ ಅಂಡ್ ಟಿಂಬರ್ ಆಫ್ ದಿ ವಾಯ್ಸ್, ಅದು ತುಂಬ ಚೆನ್ನಾಗಿದೆ. ಸರ್, ಆಡಿಷನ್ ರೆಡಿ ನೆಕ್ಸ್ಟ್ ಸೀರಿಯಲ್ಗೆ. ಆ್ಯಂಡ್ ಯು ಆರ್ ಎ ವೆರಿ ಗುಡ್ ಆ್ಯಕ್ಟರ್, ಮೋರ್ ದ್ಯಾನ್ ದಟ್ ಯು ಆರ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮೊದಲೇದಾಗಿ ನಾನು ಬಂದಾಗ ಫಸ್ಟ್ ಟೈಮು ಸರ್ ಮಾಡ್ತೀರಾ ಇದ್ರೆ ಅಯ್ಯೋ ಇದೆಲ್ಲ ನಾನು ಮಾತಾಡಲ್ಲ ಅವ್ರು. ಆಮೇಲೆ ಸರ್ ಪಾಡ್ಕ್ಯಾಸ್ಟ್ ಅನ್ನೋ ಒಂದು ಹೊಸ ಐಡಿಯಾ ಇದೆ, ಯೋಚನೆ ಮಾಡಿ ಅಂದೆ. ಅವ್ರು ಆಮೇಲೆ ಹೇಳಿದ್ರು, ನೋಡಪ್ಪ ನಿನಗೋಸ್ಕರ ಮಾಡ್ತಾ ಇದ್ದೀನಿ ಅಂದರು.
ನನಗೆ ನನ್ನ ಕರೆಗೆ ನನ್ನ ರಿಕ್ವೆಸ್ಟ್ ನನ್ನ ಕೋರಿಕೆಗೆ ಬೆಲೆ ಕೊಟ್ಟು ನೀವಿಲ್ಲಿ ಬಂದ್ರಲ್ಲ ನನಗೆ ತುಂಬಾ ಖುಷಿ ಆಯ್ತು. ವಿ ಹ್ಯಾವ್ ಅ ಸ್ಪಾನ್ಸರ್ ಹೊಸ ಚಿಗುರು ಅಂತ, ಸೊ ಅವ್ರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಇದೇನ್ ನೀವು ಬೇರೆ ಎಲ್ಲಾರ ತರನೇ ಮಾಡಿದ್ರೆ? ಇಲ್ಲ ಸರ್. ಆಮೇಲೆ ಯಾವಾಗ್ಲೂ ಬೈತಾರೆ ಏನಂದ್ರೆ ನನಗೆ ಏನಾದ್ರು ಉಪಯೋಗಕ್ಕೆ ಬರೋಂಥದ್ದು ಏನಾದರೂ ಕೊಡ್ಲಪ್ಪ ಅಂತ ಹೇಳಿ. ಅದಕ್ಕೇನೆ ಒಂದೊಳ್ಳೆ ಟೇಬಲ್ ಲ್ಯಾಂಪ್ ಇದೆ, ಕಾಫಿ ಪುಡಿ ಇದೆ, ಒಳ್ಳೆ ಡೈರಿ ಇದೆ, ಆರ್ಗನೈಸರ್ ಇದೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಚಾರ್ಜರ್ ಅಡಾಪ್ಟರ್ ಇದೆ, ಆಮೇಲೆ ಒಂದು ಫೆಂಟಾಸ್ಟಿಕ್ ಆಗಿರೋ ಫ್ಲಾಸ್ಕ್ ಇದೆ. ಇದನ್ನೆಲ್ಲ offineats.com ನವರು ನಿಮಗೋಸ್ಕರ ಕಸ್ಟಮ್ ಮಾಡಿಕೊಟ್ಟಿದ್ದಾರೆ. ದಿಸ್ ಇಸ್ ಫಾರ್ ಯು ಸರ್. ಥ್ಯಾಂಕ್ ಯು. ಇದು ನಿನ್ನ ಇದಲ್ಲ ಅಂದ್ರೆ ನೀನು ಕಷ್ಟಪಟ್ಕೊಂಡು ಮಾಡ್ತಿಲ್ಲ ಇದು? ಇಲ್ಲ ಇಲ್ಲ, ಅವರೇ ಕೊಟ್ಟರು ಅದು ಪ್ರೀತಿಯಿಂದ ನಿಮಗೋಸ್ಕರ. ನಾಟ್ ಮೈ ಕ್ವಶನ್ ಅಲ್ಲಿ ಬೆಸ್ಟ್ ಕ್ವಶನ್ಗೆ ಜಸ್ಟ್ ಆನ್ ಎ ಚಾನ್ಸ್ ಟು ವಿನ್ ಮೈಕ್ರೋಫೋನ್ ಫ್ರಮ್ ಎಕ್ಸ್ಟ್ರೀಮ್ ಅಕೋಸ್ಟಿಕ್ಸ್ ಅಂತ ಹೇಳಿದ್ದೆ. ಸೊ ನಿಮ್ಗೆ ಇಷ್ಟವಾದಂತ ಪ್ರಶ್ನೆ ಯಾವುದು ಸರ್? ಅದರಲ್ಲಿ ನನಗೆ ಅನೇಕ ಫೇವರಿಟ್ ಪ್ರಶ್ನೆಗಳಿವೆ. ಅದರಲ್ಲಿ ಈ ಫೇವರಿಟ್ ಪ್ರಶ್ನೆ ಹುಡುಕೋದು ಕೂಡ ಕಷ್ಟ, ಆದರೆ ಹೇಳ್ತೀನಿ. ನನ್ನ ಉತ್ತರ ಕೊಡೋಕ್ಕಾಗದೇ ಇದ್ದಂಥ ಒಂದು ಪ್ರಶ್ನೆ, ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಕೇಳಿದ್ರು. ಇದು ನಾನು ಆಗಲೇ ತಪ್ಪು ಉತ್ತರ ಹೇಳಿದೆ, ಇನ್ಯಾವುದೋ ಈಗ ಮಗಳು ಜಾನಕ್ಕೆ ಇದು ಉತ್ತರ ಬೆಸ್ಟು ಅನ್ನಿಸ್ತಾ ಇದೆ. ಅದನ್ನು ಹೇಳ್ತಾ ಹೇಳ್ತಾ ಮುಕ್ತಾದ ಬೆಟ್ಟು ಬೆಸ್ಟು ಅನ್ನಿಸ್ತಾ ಇದೆ. ಅಂದರೆ ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದ ಮತ್ತು ಇಷ್ಟವಾದ ಪ್ರಶ್ನೆ ಅದು. ಓಕೆ, ಕಿರಣ್ ಹಾಗೂ ಸರಸ್ವತಿ ಅವರು ಕೇಳಿದಂಥ ಪ್ರಶ್ನೆ ಇದು. ಕಂಗ್ರ್ಯಾಚುಲೇಷನ್ಸ್, ನೀವು ಈ ಮೈಕ್ರೋಫೋನ್ ಅನ್ನ ಆಗಿದ್ದೀರಾ ಆನ್ ಬಿಹಾಫ್ ಆಫ್ ಎಕ್ಸ್ಟ್ರೀಮ್ ಅಕೋಸ್ಟಿಕ್ಸ್. ಇದನ್ನ ಹೇಳ್ತಾ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಾಯಕ ವಿತ್ ವಿನಾಯಕನಲ್ಲಿ ಈ ಒಂದು ಕುರ್ಚಿಗೆ ಒಂದು ಗೌರವ, ಮತ್ತೆ ಈ ಒಂದು ಇಂಟರ್ವ್ಯೂಗೆ ಒಂದು ಮಹಲ್ ತಂದ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಾರ ಮತ್ತೆ ಸಿಗ್ತೀನಿ ಮತ್ತೊಬ್ರು ಗೆಸ್ಟ್ನೊಂದಿಗೆ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಹೇಗನ್ಸ್ತು ಒಂದು ಕಮೆಂಟ್ ಹಾಕ್ಬಿಡಿ ಯೂಟ್ಯೂಬಲ್ಲಿ ಇದ್ರೆ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್, ಟ್ವಿಟರ್, ಕೂ ಎಲ್ಲ ಕಡೆ ಇದ್ದೀವಿ. ನಿಮ್ಮ ಅಭಿಪ್ರಾಯ ನಮ್ಗೆ ಹೇಳೋದನ್ನ ಮರಿಬೇಡಿ. ಆನ್ ದಟ್ ನೋಟ್, ವಿನಾಯಕ ಸೈನಿಂಗ್ ಆಫ್. ಮಿಸ್ ಮೀ, ಬ್ಲೆಸ್ ಮೀ, ಲವ್ ಯು, ಬಾಯ್ ಬೈ ಸರ್. We'll be right back.